हाय नमस्ते हागेने हॉबीज चैनल गे स्वागत। ಈ ವಿಡಿಯೋದಲ್ಲಿ ಸದಾಪುಷ್ಪ ಹೂವಿನ ಗಿಡವನ್ನು ಕಟ್ಟಿಂಗ್ಸ್ ನಿಂದ ಅಂದ್ರೆ ಗೆಲ್ಲುಗಳಿಂದ ಬೆಳೆಸುವುದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ। ಎಲ್ಲಾ ಸೀಸನ್ ನಲ್ಲೂ ಚೆನ್ನಾಗಿ ಹೂ ಬಿಡುವ ಗಿಡ ಈ ಸದಾಪುಷ್ಪ ಅಥವಾ ನಿತ್ಯಪುಷ್ಪ। ಬನ್ನಿ ಸದಾಪುಷ್ಪದ ಕಟ್ಟಿಂಗ್ಸ್ ನಿಂದ ಗಿಡ ಬೆಳೆಸುವುದು ಹೇಗೆ ಅಂತ ನೋಡುವ। ನಾನು ಇಲ್ಲಿ ಪಿಂಕ್ ಮತ್ತೆ ರೆಡ್ ಕಲರ್ ಹೂವಿಂದು ಎರಡು ಗೆಲ್ಲು ತಗೊಂಡಿದ್ದೇನೆ। ಈ ತರ ಚೆನ್ನಾಗಿ ಬೆಳೆದಿರುವ ಗೆಲ್ಲು ತಗೊಳ್ಳಿ ಗಿಡ ಬೆಳೆಸಲಿಕ್ಕೆ। ಈಗ ಈ ಗೆಲ್ಲಿನ ಎಲೆಯೆಲ್ಲ ಕಟ್ ಮಾಡ್ಕೊಳ್ಳಿ। ಹೀಗೆ ಹೀಗೆ ಕಟ್ಟಿಂಗ್ಸ್ ರೆಡಿ ಮಾಡ್ಕೊಳ್ಳಿ। ಈಗ ಡ್ರೈನೇಜ್ ಹೋಲ್ಸ್ ಇರುವ ಪಾಟ್ ನಲ್ಲಿ ಹೀಗೆ ಪೇಪರ್ ಬ್ಯಾಗ್ ನ ಪೀಸ್ ಹಾಕ್ತಾ ಇದ್ದೇನೆ। ಇದರಿಂದ ಡ್ರೈನೇಜ್ ಹೋಲ್ಸ್ ಕ್ಲಿಯರ್ ಆಗಿರುತ್ತದೆ। ಈಗ ಇದಕ್ಕೆ ಪಾಟಿಂಗ್ ಮಿಕ್ಸ್ ಹಾಕ್ತಾ ಇದ್ದೇನೆ। ಇಲ್ಲಿ ಒಂದು ಪಾರ್ಟ್ ಮಣ್ಣಿಗೆ ಕಾಲು ಪಾರ್ಟ್ ಮರಳು ಮಿಕ್ಸ್ ಮಾಡಿದ್ದೇನೆ। ಈಗ ನೀರು ಸ್ಪ್ರೇ ಮಾಡ್ಕೊಳ್ಳಿ ಮಣ್ಣು ಒದ್ದೆ ಆಗುವಷ್ಟು। ಈಗ ಹೀಗೆ ಒಂದು ಕೋಲಲ್ಲಿ ಅಥವಾ ಯಾವುದಾದರೂ ಸ್ಟಿಕ್ ನಲ್ಲಿ ಹೀಗೆ ಹೋಲ್ ಮಾಡ್ಕೊಳ್ಳಿ। ಮತ್ತೆ ರೆಡಿ ಮಾಡ್ಕೊಂಡಿರುವ ಸದಾಪುಷ್ಪ ಕಟ್ಟಿಂಗ್ಸ್ ಅನ್ನು ಹೀಗೆ ಇಟ್ಟು ಸ್ವಲ್ಪ ಮಣ್ಣು ಪ್ರೆಸ್ ಮಾಡಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಮಣ್ಣು ಹಾಕಿಬೇಕಾದ್ರೆ ಮತ್ತೆ ಚೆನ್ನಾಗಿ ನೀರು ಹಾಕಿ ಹೀಗೆ ಹೀಗೆ ಕರೆಕ್ಟ್ ಆಗಿ ಸೆಟ್ ಆಗಿದೆ ನೋಡಿ। ಇನ್ನು ಇದನ್ನು ಪಾರ್ಷಿಯಲ್ ಶೇಡ್ ಇರುವ ಜಾಗದಲ್ಲಿ ಇಡಿ। ಮಣ್ಣು ಡ್ರೈ ಆದ್ರೆ ಮಾತ್ರ ನೀರು ಹಾಕಿ। ಈ ಗಿಡದ ಅಪ್ಡೇಟ್ಸ್ ತೋರಿಸ್ತೇನೆ ನೋಡಿ। ಇದು ನೆಟ್ಟು 5-6 ದಿವಸ ಆಗಿದೆ। ಈಗ ಹೀಗೆ ಚಿಗುರು ಬಂದಿದೆ ನೋಡಿ। ಇದು 20 ಡೇಸ್ ನಲ್ಲಿ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ। ಇನ್ನು ಇದು 30 ಡೇಸ್ ಇದು ವಿವ್ ಫಸ್ಟ್ ಹೂ ಆಗಿದೆ। 35 ಡೇಸ್ ಇದು ವಿವ್ ಇದು 50 ಡೇಸ್ ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡ ಹರಡಿಕೊಂಡು ಹೂ ಆಗಿದೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ। ಹ್ಯಾಪಿ ಗಾರ್ಡನಿಂಗ್। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಬೈ ಬೈ।